ರುಚಿಕ್ರ ಮಗ ಜಮದಗ್ನಿ ಅವರು ಅರಮನೆಯಲ್ಲಿರೋ ಅವನ ಕೊಂದ್ರಂತೆ. ಹೌದಾ, ನಿನಗೆ ಗೊತ್ತಾಯ್ತು ವಿಷಯ? ಆ ಸಮಯದಲ್ಲಿ ಅಲ್ಲಿದ್ದಿದ್ದ ಸೈನಿಕರು ಹೇಳಿದ್ರು. ಇಷ್ಟು ವರ್ಷ ಯಾವತ್ತೂ ಹೀಗೆ ಆಗಿರಲಿಲ್ಲ. ಇತ್ತೀಚೆಗೆ ಯಾಕೋ ಅರಮನೆ ತುಂಬ ಸಮಸ್ಯೆ ಆಗುತ್ತಿದೆ. ನನಗೂ ಹಾಗೆ ಅನ್ನಿಸ್ತಿದೆ. ಅದರಲ್ಲೂ ಈಗ ಬಂದು ಸೇರ್ಕೊಂಡಿದ್ದ ಹಾವು ಸಾಮಾನ್ಯವಾದದ್ದಲ್ಲವಂತೆ, ತುಂಬ ಶಕ್ತಿಶಾಲಿಯಂತೆ, ಮನುಷ್ಯರ ರೂಪದಲ್ಲೂ ಇರುತ್ತಂತೆ. ಅದನ್ನು ನೋಡಿದ್ರೇ ಎದೆ ನಡ್ಕ ಬರುತ್ತಂತೆ. ಜಮದಗ್ನಿ ಮುನಿಗಳನ್ನ ಇಲ್ಲಿ ಕರೆಸಿದ ಕಾರಣನೇ ಅದು. ಇನ್ನು ಮುಂದೆ ನಾವು ತುಂಬ ಹುಷಾರಾಗಿರೋದು ಒಳ್ಳೆಯದು. ಯಾವ ಸಮಯದಲ್ಲಿ ಯಾವ ಆಪತ್ತು ಬರುತ್ತದೆ ಯಾರಿಗೂ ಗೊತ್ತಾಗೋದಿಲ್ಲ. ಸದ್ಯ ಯಾರಿಗೂ ಏನೂ ತೊಂದರೆ ಆಗಲಿಲ್ಲ. ನಿಮ್ಮೆಲ್ಲರ ಮನಸ್ಸಿನಲ್ಲಿ ಏನು ಓಡಾಡುತ್ತಿದೆ ಎಂದು ನಮಗೆ ತಿಳಿದಿದೆ. ಯಾವುದು ಸತ್ಯ, ಯಾವುದು ಮಿಥ್ಯ ಎನ್ನುವ ಗೊಂದಲ ನಿಮ್ಮೆಲ್ಲರ ಮನಸ್ಸಿನಲ್ಲಿ ಹರಿದಾಡುತ್ತಿದೆ. ಹೌದು, ಅರಮನೆಗೆ ದುಷ್ಟಶಕ್ತಿ ಬಂದು ಸೇರಿದ್ದು ಸತ್ಯವೇ. ಆದರೆ ಅದೆಲ್ಲಕ್ಕೂ ಒಂದು ಪರಿಹಾರ ದೊರಕಿದೆ. ನೀವಾರು ಭಯಪಡುವ ಅವಶ್ಯಕತೆ ಇಲ್ಲ. ಆದರೆ ಇನ್ನು ಕೆಲ ದಿನಗಳ ಕಾಲ ಎಲ್ಲರೂ ಜಾಗರೂಕರಾಗಿರಬೇಕು. ಮಂತ್ರಿಗಳೇ, ಇನ್ನೇನಾದರೂ ವಿಷಯ ಇದೆಯೇ? ಹೌದು ಮಹಾಪ್ರಭು, ಯುವರಾಣಿಯ ಅಂಗರಕ್ಷಕ ನೀಲಕಂಠನಿಗೆ ಇಂದು ಮದುವೆ. ಹೌದೇ, ಬಹಳ ಸಂತೋಷ. ನಮ್ಮಿಂದ ಅವರಿಗೆ ಏನು ಸಿಗಬೇಕೋ ಅದೆಲ್ಲವನ್ನು ಕಳಿಸಿಕೊಡಿ. ಹಾಗೆ ಅವರಿಗೇನು ಅಗತ್ಯವಿದೆ ಎಂದು ಕೇಳಿ ಅದನ್ನು ಪೂರೈಸಿ. ಅಪ್ಪಣೆ ಮಹಾಪ್ರಭು. ಎಲ್ಲಮ್ಮ ಏನು ಮಾಡುತ್ತಿದ್ದಾಳೋ ಏನೋ. ಅಪ್ಪನ ಮದುವೆ ಇದ್ದ ಮೇಲೆ ಬಹಳ ಕೆಲಸ ಇದ್ದೇ ಇರುತ್ತದೆ. ನನ್ನ ಬರುವಿಕೆಗಾಗಿ ಎದುರು ನೋಡುತ್ತಿರುತ್ತಾಳೆ. ನಾನು ಹೋಗಿ ಅವಳಿಗೆ ಸಹಾಯ ಮಾಡಬೇಕಿತ್ತು. ಹೇಗಾದರೂ ಮಾಡಿ ಇಲ್ಲಿಂದ ಹೋಗಲೇಬೇಕು. ಶ್ರೀ ರೇಣುಕಾ.